ಪ್ರಧಾನಮಂತ್ರಿಯವರ ದೀಪ ಹಚ್ಚಿ ಕರೆಗೆ ಬಹಳ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ಬನ್ನಿ ಹೇಗಿದೆ ನೋಡೋಣ. ಇಡೀ ನಮ್ಮ ಭಾರತ ದೇಶದಲ್ಲಿ ಅಥವಾ ವಿಶ್ವದಲ್ಲಿ ಕೊರೋನಾ ವೈರಸ್ ಅಂತಕ್ಕಂಥ ಒಂದು ಏನು ಹಬ್ಬಿದೆ. ಇವತ್ತು ಕಳೆದ 24ನೇ ತಾರೀಕಿನಿಂದ ಇಡೀ ನಮ್ಮ ವಿಶ್ವದಲ್ಲಿ ಇವತ್ತು 144 ಕಲಮನ್ನು ಜಾರಿ ಮಾಡಿ ದೇಶದಲ್ಲಿ ಇವತ್ತು ನಮ್ಮನ್ನೆಲ್ಲರನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಸಾಹೇಬರು, ಬಹಳ ಒಂದು ಪ್ರಧಾನಮಂತ್ರಿಗಳು ಇಡೀ ಇವತ್ತು 5ನೇ ತಾರೀಕಿನ ದಿವಸ ಇವತ್ತು 9:09 ಇವತ್ತು ಮೇಣಬತ್ತಿಯನ್ನು ಅಥವಾ ದೀಪವನ್ನು ಬೆಳಗಿ ಹಚ್ಚಬೇಕು ಅಂತಕ್ಕಂಥ ಒಂದು ಸಂದೇಶ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಭಾರತ ದೇಶದಲ್ಲಿ ಇವತ್ತು ಎಲ್ಲ ಕಡೆ ಒಂದು ದೀಪವನ್ನು ಮೇಣಬತ್ತಿಯನ್ನು ಹಚ್ಚತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಒಂದು ಸೈಂಟಿಫಿಕ್ಕಾಗಿ ಇವತ್ತು ಪ್ರಧಾನಮಂತ್ರಿಯವರು ಕರೆಯನ್ನು ಕೊಟ್ಟಿದ್ದರು. ಆ ದಿಶೆಯಲ್ಲಿ ಇವತ್ತು ನಮ್ಮ ಈ ಕೊರೋನಾ ವೈರಸ್ ಅಂತಕ್ಕಂಥದ್ದು ಇಡೀ ದೇಶದಲ್ಲಿ ಬಹಳ ಜನರಿಗೆ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಬ್ಬತಕ್ಕಂಥದ್ದು ಒಂದು ಏನೋ ಒಂದು ಕಂಡು ಹಿಡಿದು ಹಿಂದೆ ಯಾವ ಮಹಾಭಾರತ ಇರ್ಬೋದು, ಅನೇಕ ಕಥೆಗಳಿರ್ಬೋದು, ಅದರಲ್ಲಿ ಇರ್ತಕ್ಕಂಥ ಒಂದು ಸೈಂಟಿಫಿಕ್ಕಾಗಿ ಪ್ರಧಾನಮಂತ್ರಿಗಳು ಇವತ್ತು ಬಹಳ ವಿಚಾರ ಮಾಡಿ 137 ಕೋಟಿ ಜನರನ್ನ ಕಾಪಾಡಬೇಕು ಅಂತಕ್ಕಂಥ ಒಂದು ಇವತ್ತು ಬಹಳ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಬಿಜಾಪುರ ಜಿಲ್ಲೆ ಜಿಲ್ಲಾ ಆಡಳಿತ ಬಹಳ ಒಂದು ಎಲ್ಲ ಕಡೆ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ವೈರಸ್ ಇಫೆಕ್ಟ್ ಆಗಿದ್ದರೂ ಕೂಡ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲಿಯೇ ಕೂಡ ಆಗಿಲ್ಲ. ಆದರೆ ಒಂದು ನಮ್ಮ ಬಿಜಾಪುರ ಜಿಲ್ಲಾ ಆಡಳಿತ ಮತ್ತು ವರಿಷ್ಠಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಬಹಳ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡಿದ್ದಾರೆ. ಅವರಿಗೆ ಎಷ್ಟೇ ಕೃತಜ್ಞತೆಯನ್ನು ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂದರೆ ಪೊಲೀಸ್ ಇಲಾಖೆಯವರು ಇವತ್ತು 24/7 ಇವತ್ತು ಹಗಲಿರುಳು ಇವತ್ತು ನಮ್ಮ ರಾಜ್ಯ ಬಿಜಾಪುರ ಜಿಲ್ಲೆ ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಜಿಲ್ಲಾಡಳಿತಗಳು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಶ್ರೇಯಸ್ಸು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮತ್ತು ದೇಶದ ಪ್ರಧಾನಮಂತ್ರಿಗಳಿಗೆ ಸಲ್ಲತಕ್ಕಂಥದ್ದು. ಇವತ್ತು ಪೊಲೀಸರು ಕೂಡ ತಮ್ಮ ಮನೆ, ಮಾರಾಟ, ಹೆಂಡತಿ, ಮಕ್ಕಳು ಎಲ್ಲರನ್ನ ಬಿಟ್ಟು ಇವತ್ತು ಹಗಲಿರಲು ಎಲ್ಲರನ್ನ ಒಂದು ಜೀವ ಕಾಪಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವ್ರಿಗೆಲ್ಲರಿಗೆ ನಮ್ಮ ಬಿಜಾಪುರ ಜಿಲ್ಲೆ ಆಡಳಿತ ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರಿಗೆ ಉತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಭಾಳ ಒಂದು ದಿಟ್ಟ ಹೆಜ್ಜೆಯನ್ನು ತಗೊಂಡಿದ್ದಾರೆ. ವಿಶೇಷವಾಗಿ ಇವತ್ತು ಕರೋನಾ ಇವತ್ತು ಅದನ್ನು ಇಡೀ ಇವತ್ತು ಯಾವ್ಯಾವ ಇವತ್ತು ದೇಶದಲ್ಲಿ ಯಾವ ಪರಿಸ್ಥಿತಿ ಆಗಿದೆ ಅದನ್ನು ನಾವೆಲ್ಲ ನೋಡಿದ್ದೀವಿ. ಈ ಕೊರೋನಾ ವೈರಸ್ಗೆ ಇವತ್ತು ಯಾವುದೇ ಔಷಧ ಇಲ್ಲಂದರೂ ಕೂಡ ಒಂದು ಔಷಧವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕಂಡುಹಿಡಿದಿದ್ದಾರೆ. ಇವತ್ತು
ಆ ಕಂಡು ಹಿಡಿತಕ್ಕಂಥ ಸಂದರ್ಭದಲ್ಲಿ ನಮಗೆ ಇವತ್ತು ಎಲ್ಲಿ ಇಫೆಕ್ಟ್ ಆಗಿಲ್ಲ, ಆದರೂ ಕೂಡ ಒಂದೆರಡು ಕಡೆ ಇವತ್ತು ನಮ್ಮ ಪಕ್ಕದ ಜಿಲ್ಲೆ ಬಾಗಲಕೋಟದಲ್ಲಿ ಕೂಡ ಆಗಿದೆ. ಆದರೆ ಇವತ್ತು ಬೆಳಗಾವಿಯಲ್ಲಿ ಆಗಿದೆ, ಆದರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಆಗಿಲ್ಲ. ಯಾಕೆಂದರೆ ನಾವೆಲ್ಲ ಇವತ್ತು ನಾವು ಇಲಾಖೆಯಿಂದ ಜಿಲ್ಲಾಡಳಿತದಿಂದ ಒಂದು ಒಳ್ಳೆಯ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಆ ದಿಸೆಯಲ್ಲಿ ನಾನು ಒಳ್ಳೆಯ ಒಂದು ಸಂದೇಶವನ್ನು ಕೊಡಲಿಕ್ಕೆ ನಾನು ಬಯಸ್ತೀನಿ. ನಾನು ಬಡವರು ಇವತ್ತು ಬಹಳ ಕಡು ಬಡವರು, ಇವತ್ತು ಬೀದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಅನೇಕ ಶ್ರೀಮಂತರು ತಮ್ಮ ತಮ್ಮದ ಕುಟುಂಬದ ತಾವು ಯಾವುದೇ ರೀತಿಯಲ್ಲಿ ತಾವು ಮುಂದೆ ಸಾಗಿ ಹೋಗ್ತಾರೆ. ಆದರೆ ಬಡ ಕುಟುಂಬರು ಇವತ್ತು ಬಹಳ ತ್ರಾಸಾಗಿದೆ, ಇಲ್ಲಂತ ಹೇಳಂಗಿಲ್ಲ. ಆದರೆ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ನಮ್ಮ ಜೀವ ಉಳಿದ್ರೆ ನಾವು ಮುಂದೆ ಏನಾದರೂ ಗಳಿಸ್ಲಿಕ್ಕೆ ಸಾಧ್ಯ ಅದ. ನಮ್ಮ ಜೀವನೇ ಹೋದ ನಂತರ ನಾವು ಏನೂ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಸರ್ಕಾರ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಂಡಿದೆ. ಇವತ್ತು ಆ ಸರ್ಕಾರದ ಜೊತೆ ನಾವು ಕೈಗೊಡಿಸಿದ್ದೀವಿ. ಇವತ್ತು ಯಾರೇ ಕಡುಬಡವರಿರಲಿ, ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಎಲ್ಲರೂ ಕೂಡ ಆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ, ಅವ್ರಿಗೆಲ್ಲರೂ ಕೂಡ ನಾವು ಸಹಾಯ ಮಾಡ್ತೀವಿ. ಅವರಿಗೆ ಮನೆ ಊಟದ ವ್ಯವಸ್ಥೆ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ, ಯಾವುದೇ ವ್ಯವಸ್ಥೆ ಆದರೂ ಕೂಡ ಅವ್ರಿಗೆ ಮಾಡಲಿಕ್ಕೆ ನಾವು ಸಿದ್ಧ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಟುಡೇ ವಿ ಆರ್ ಹಿಯರ್ ಟು ಲೈಟ್ ದ ದಿಯಾಸ್ ಅಟ್ 9 PM ಫಾರ್ 9 ಮಿನಿಟ್ಸ್, ವಿಚ್ ಇಸ್ ಸೆಟ್ ಬೈ ಅವರ್ ಹಾನರೇಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ. ಹೀ ಈಸ್ ಡೂಯಿಂಗ್ ಇಟ್ ಫಾರ್ ಅ ವೆರಿ ಗುಡ್ ಕಾಸ್. ಆ್ಯಂಡ್ ಕಮಿಂಗ್ ಟು ದ ಲಾಕ್ಡೌನ್, ವಿಚ್ ವಾಸ್ ನಾಟ್ ಅ ವೆರಿ ಈಸಿ ಡಿಸಿಷನ್ ಟು ಬಿ ಟೇಕನ್ ಬೈ ಅವರ್ ಚೀಫ್ ಮಿನಿಸ್ಟರ್, ದ್ಯಾಟ್ ಈಸ್ ಯಡಿಯೂರಪ್ಪಜಿ. ಇಟ್ ವಾಸ್ ನಾಟ್ ಅ ವೆರಿ ಈಸಿ ಟಾಸ್ಕ್ ಫಾರ್ ಹಿಮ್, ಸೊ ದ್ಯಾಟ್ ಹಿ ಹ್ಯಾಸ್ ಟೇಕನ್ ದಿಸ್ ಡಿಸಿಷನ್. ಲಾಕ್ಡೌನ್ ಈಸ್ ಮೆಂಟ್ ಫಾರ್ ಸಮಥಿಂಗ್, ವಿ ಆರ್ ಸಪೋಸ್ ಟು ಸ್ಟೇ ಹೋಮ್ ಕ್ವಾರಂಟೈನ್, ವಿಚ್ ಡಸ್ ಮೀನ್ಸ್ ದ್ಯಾಟ್ ವಿ ಆರ್ ಸಪೋಸ್ ಟು ಸ್ಟೇ ಇನ್ ದ ಹೋಮ್, ನಾಟ್ ಟು ಸ್ಟೆಪ್ ಔಟ್ ಆಫ್ ದ ಹೋಮ್. ಯು ಆರ್ ನಾಟ್ ಸಪೋಸ್ ಟು ಸ್ಟೆಪ್ ಔಟ್ ಆಫ್ ದ ಹೋಮ್ ಬಿಕಾಸ್ ದ ವೈರಸ್ ಮೇ ಸ್ಪ್ರೆಡ್ ಇನ್ ಎನಿ ವೇ. The virus, it is the coronavirus which is spreading in a very vast way. It is all come from, other country, it is not of our India's. And the decision which has been taken by our CM is very much helpful for us, because we are staying in Bijapur here and till today, not even a single case has been registered here, because the lockdown is being maintained in a very good way here. And I hope if the lockdown even continues, it will be a very good way for us, the people of India, to overcome the virus. It has been a very helpful decision. Thank you.